ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆಯೋಗವು ವರದಿಯನ್ನು ಸಲ್ಲಿಸಿದೆ. ಜೊತೆಯಲ್ಲಿ ಆ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಕೂಡ ಮಾಡಿದ್ದಾರೆ. ಸೊ ಈ ಒಂದು ವರದಿಯಲ್ಲಿ ಸಾಕಷ್ಟು ಸರ್ಕಾರಿ ನೌಕರರು ಆ ಒಂದು ವರದಿಯನ್ನು ವಿಶ್ಲೇಷಣೆ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಟೋಟಲಿ 27.5% ಫಿಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ DA ಮೂಲ ವೇತನದೊಂದಿಗೆ ಮರ್ಜ್ ಕೂಡ ಮಾಡ್ತೇನೆ ಅಂತ ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ನೀಡಿದ್ದಾರೆ. ಹಾಗೂ ಆ DA ಮರ್ಜ್ ಏನಿದೆ ಅದು 2022 ಇದ್ದಂತೆ. ಸೊ 2022 ಎಷ್ಟು DA ಇತ್ತು ಅದರಲ್ಲಿ 30% ಏನಾಗ್ತದೆ ಅಂದರೆ ಮೂಲ ವೇತನದಲ್ಲಿ ಮರ್ಜನ್ನು ಮಾಡ್ತೀವಿ ಅಂತ ಆಯೋಗ ಏನು ಮಾಡಿದೆ, ಶಿಫಾರಸು ಕೊಟ್ಟಿದೆ ಕರ್ನಾಟಕ ಸರ್ಕಾರಕ್ಕೆ. ಸೊ ಹಾಗಾದರೆ 30% ಏನಾದರೂ ಮೂಲ ವೇತನದಲ್ಲಿ ಅಲ್ಲಿ ಮರ್ಜ್ ಆಗಿದರೆ ಉಳಿದಂತೆ 2022 ಸಂಬಂಧಿಸಿದಂತೆ ಅಲ್ಲಿ ಕೇವಲ 1 ಅಥವಾ 2% DA ಮಾತ್ರ ಅಲ್ಲಿ ಉಳಿತದೆ. ಆದರೆ 2024 ಹೋಲಿಕೆ ಮಾಡಿದಾಗ ನಮಗೆ ಇನ್ನೂ ಸಾಕಷ್ಟು 11-12% DA ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಲ್ಲಿ 2022-24. ಹಾಗಾದರೆ 30% DA ಏನಾದರೂ ಮರ್ಜ್ ಮಾಡಿದರೆ, ಹಾಗಾದರೆ ಅಲ್ಲಿ ಇನಿಷಿಯಲ್ DA ಅಂದರೆ ಸ್ಟಾರ್ಟಿಂಗ್ DA ಏನು ಮಾಡಬೇಕಾಗತ್ತೆ, ಕನಿಷ್ಠ 11-12 DA ಕೊಡಬೇಕಾಗತ್ತೆ. ಸೊ ಮೂಲ ವೇತನದಲ್ಲಿ 30% ಮಾರ್ಜ್ ಆಗುತ್ತೆ, 27.5 ಫಿಟ್ಮೆಂಟ್ ಕೂಡ ಮೂಲ ವೇತನದಲ್ಲಿ ಎಲ್ಲ ಸೇರ್ಕೊಂಡ್ಮೇಲೆ ನಮಗೆ ಏನಾಗ್ತದೆ ಅಂದರೆ ಸ್ಟಾರ್ಟಿಂಗ್ DA 11-12% ಕೊಡಬೇಕಾಗ್ತದೆ 2024 ಲೆಕ್ಕಾಚಾರದಲ್ಲಿ. ಸೊ ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲಿ 12%ವರೆಗೆ DA ಕೊಡ್ತಾರಾ, ಅಥವಾ ಹಾಗಾದರೆ 2022 ಸಂಬಂಧಿಸಿದಂತೆ DA 30% ಮರ್ಜ್ ಮಾಡಿದರೆ ಅಲ್ಲಿ 1-2% ಮಾತ್ರ ಕೊಡ್ಬೋದು. ಹಾಗಾದರೆ ಈ 2 ಕೊಟ್ಟಿರುವಂಥ DAಯನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ? ಸೊ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ ರಾಜ್ಯ ಸರ್ಕಾರಿ ನೌಕರರಲ್ಲಿ. ಯಾಕಂದರೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇಲ್ಲ. ಸಾಕಷ್ಟು ಕ್ಯಾಲ್ಕುಲೇಷನ್ಸು, ಸಾಕಷ್ಟು PDFs, ಎಕ್ಸೆಲ್ ಶೀಟ್ಸು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಆದರೆ ಇಲ್ಲಿ ಸ್ಪಷ್ಟೀಕರಣ ಬೇಕಾಗ್ತದೆ. ಏನು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, DA ಸ್ಟಾರ್ಟಿಂಗ್ DA ಎಷ್ಟು ಪರ್ಸೆಂಟೇಜನ್ನು ಸೆಟಲ್ ಮಾಡ್ತಾರೆ ಗೌರ್ಮೆಂಟ್ನವರು? ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಕೂಡಲೇ ಈ ಒಂದು ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಸರ್ಕಾರವು ಈಗಾಗಲೇ ಆರ್ಥಿಕ ಇಲಾಖೆಗೆ ಪರಿಶೀಲನೆಗೆ ಈ ವರದಿಯನ್ನು ಕೊಟ್ಟಿದೆ. ಆ ಪರಿಶೀಲನೆಯ ನಂತರ ಯಾವ ರೀತಿಯ ಘೋಷಣೆಗಳು ಸರ್ಕಾರದಿಂದ ಆಗ್ತದೆ ನಾವೆಲ್ಲ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ವಂದೇ ಮಾತರಂ.